श्री साई राम चांद पाटील मदुवे दिब्बण जोतेगेली बाबारवरु हिंदिरुगिदुदु चांद पाटील औरंगाबाद जिल्लेयल्ली दोपहळ्ळिय महमदीय साहुकार अवनु औरंगाबाद गे प्रयाणवन्न बेळेसुवाग तम्म कुदुरेयन्न कळेदुकोळ्ळुत्तारे एरडु तिंगळुगळ काल हुडुकि बहळ बेसत्तिद्द निराशनागि औरंगाबाद गे हिंदिरुगुत्ता इद्दाग दारियल्लि ओंदु मावीन मरद केळगे कुळितिद्द फकीरननन्न काण्तारे चांद पाटील नोड़ फकीर करे तानु सेदुत्तिद्द हुक्कावन्नु विचार एनंत प्रस्तापिस्तारे कुदुरेयन्न कळेदुकोंड समाचारवन्न हेळ्ताने इदन्न केळिद फकीर इल्लिगे हळ्ळद बळिके होगि नोडु अल्लिदे अंत हेळ्ताने चांद पाटीलनु अल्लिगे होगि नोडलु तन्न कुदुरे अल्लि मेयुत्तिरोदन्न कंडु आनंदभरितरागि ಈ ಫಕೀರನು ಸಾಮಾನ್ಯನಲ್ಲ ಅಂತ ಮನಸ್ಸಿನಲ್ಲಿಯೇ ಯೋಚಿಸಿ ಕುದುರೆಯೊಡನೆ ಫಕೀರನ ಕಡೆಗೆ ಹಿಂದಿರುಗಿತಾನೆ ಅಷ್ಟು ಹೊತ್ತಿಗಾಗ್ಲೇ ಹುಕ್ಕ ತಯಾರಾಗಿತ್ತು ಅದರ ಬಟ್ಟೆ ಒದ್ದೆ ಮಾಡಲು ನೀರು ಹೊಗೆ ಸೊಪ್ಪು ಹೊತ್ತಿಸೋಕೆ ಬೆಂಕಿಯೂ ಬೇಕಾಗಿತ್ತು ಆಗ ಫಕೀರನು ಸಟಕದಿಂದ ನೆಲಕ್ಕೆ ಹೊಡೆದ ಕೂಡಲೇ ಬೆಂಕಿ ಉತ್ಪತ್ತಿಯಾಯಿತು ಮತ್ತೆ ಸಟಕ ನೆಲಕ್ಕೆ ಹೊಡಿತಾನೆ ನೀರು ಹೊರಚಿಮ್ಮಿತು ಅದರಿಂದ ಬಟ್ಟೆಯನ್ನ ಒತ್ತೆ ಮಾಡಿ ಹುಕ್ಕವನ್ನ ಸೇವಿಸುತ್ತಾನೆ ನಂತರ ಚಾಂದ ಪಾಟೀಲನಿಗೂ ನೀಡುತ್ತಾನೆ ಇದನ್ನ ನೋಡಿ ಚಾಂದ ಪಾಟೀಲನಿಗೆ ವಿಸ್ಮಯವಾಗುತ್ತೆ ಅವನು ಫಕೀರನನ್ನ ತನ್ನ ಮನೆಗೆ ಆಹ್ವಾನಿಸಿ ತನ್ನ ಆದರಾತಿಥ್ಯ ಸ್ವೀಕರಿಸುವಂತೆ ಬೇಡಿಕೊಳ್ಳುತ್ತಾನೆ ಮಾರನೇ ದಿನ ಫಕೀರ ಕೂಡ ಚಾಂದ ಪಾಟೀಲನೊಂದಿಗೆ ಪ್ರಯಾಣವನ್ನ ಮಾಡಿ ಅವನ ಮನೆಯಲ್ಲಿ ಸ್ವಲ್ಪ ದಿನಗಳ ಕಾಲ ಇರ್ತಾನೆ ಚಾಂದ್ ಪಾಟೀಲ ತನ್ನ ಮೈದುನನ ಮದುವಿಕೆ ಹೊರಡಬೇಕಾಗುತ್ತೆ ಮದುವೆ ಶಿರಡಿಯಲ್ಲಿ ನಡೆಯುವ ಹಾಗೆ ನಿಶ್ಚಿತವಾಗಿತ್ತು ಆಗ ಫಕೀರ ಕೂಡ ಮದುವೆ ಬಳಗದೊಂದಿಗೆ ಶಿರಡಿಗೆ ಬರ್ತಾನೆ ಮದುವೆ ಸಾಂಗವಾಗಿ ನೆರವೇರುತ್ತೆ ಬೀಗರೆಲ್ಲರೂ ಹೆಂದಿರುಗಿದ್ರು ಆದರೆ ಫಕೀರ ಮಾತ್ರ ಶಿರಡಿಯಲ್ಲಿಗೆ ಉಳಿದುಕೊಳ್ಳುತ್ತಾನೆ ಮದುವೆ ದಿಬ್ಬಣದವರು ಕಂಡೋಬಾ ದೇವಸ್ಥಾನದ ಬಳಿ ಇದ್ದಂತ ಭಗತ್ ಮಹಲ್ ಸಾಪತಿಯವರ ಹೊಲದ ಬಳಿ ಬರ್ತಾರೆ ಗಾಡಿಯಿಂದ ಎಲ್ಲರೂ ಒಬ್ಬೊಬ್ಬರಾಗಿ ಇಳಿತಾ ಇದ್ದರು ಅಂತಿಗೆ ಫಕೀರ ಕೂಡ ಇಳಿದು ಬರ್ತಿರುವಾಗ ಮಹಲ್ ಸಾಪತಿಯವರು ಈ ಯುವಕನನ್ನ ನೋಡಿ ಯಾ ಸಾಯಿ ಅಂತ ಸುಸ್ವಾಗತ ನೀಡಿದ್ರು ಅಂದಿನಿಂದ ಎಲ್ಲರೂ ಅವನನ್ನ ಸಾಯಿ ಅಂತ ಕರೆಯೋಕೆ ಆರಂಭಿಸಿದ್ರು ಈ ಸಾಯಿಗೆ ಶಿರಡಿಯ ಪ್ರಖ್ಯಾತ ಶ್ರೀ ಸಾಯಿಬಾಬಾ ಸಾಯಿಬಾಬಾ ಅವರು ಮಸೀದಿಯಲ್ಲಿ ವಾಸವನ್ನ ಮಾಡುತ್ತಾ ಇದ್ದರು ದೇವಿದಾಸ ಎನ್ನುವ ಸಾಧುವು ಬಹಳ ದಿನಗಳಿಂದ ಶಿರಡಿಯಲ್ಲಿಗೆ ಇರ್ತಾನೆ ಬಾಬಾ ಅವರಿಗೆ ಅವರ ಸಂಘ ಸಮ್ಮತ ಅನಿಸಿತ್ತು ಹಾಗಾಗಿ ಕೆಲವು ಕಾಲ ಅವರೊಡನೆ ಮಾರುತಿ ದೇವಸ್ಥಾನದಲ್ಲಿ ಇದ್ದರು ನಂತರ ಕೆಲವು ಕಾಲ ಒಂಟಿಯಾಗಿ ವಾಸವನ್ನ ಮಾಡುತ್ತಿದ್ರು ಆಮೇಲೆ ಜಾನಕಿದಾಸ ಎನ್ನುವ ಸಾಧುವು ಬಂದರು ಬಾಬಾ ಅವರು ಅವರೊಡನೆಯೂ ಸಂಪರ್ಕವನ್ನ ಬೆಳೆಸಿ ಇವರಿರುವ ಕಡೆಯೂ ಅವರು ಅವರಿರುವ ಕಡೆಯೂ ಇವರು ಬಂದು ಹೋಗುತ್ತಿದ್ರು ಗಂಗಾಗೀರ ಎನ್ನುವ ಸಾಧುವಿನ ಒಡನೆಯೂ ಸಂಪರ್ಕವನ್ನ ಬೆಳೆಸಿದ್ರು ಗಂಗಾಗೀರವರು ಮೊದಲು ಬಾಬಾರವರೇ ಸ್ವತಃ ತೋಟಕ್ಕೆ ನೀರನ್ನ ಎರಿತಾ ಇದ್ದದ್ದನ್ನ ನೋಡಿ ಆಶ್ಚರ್ಯಚಕಿತರಾಗಿ ಇಂತಹ ಅಮೂಲ್ಯವಾದ ರತ್ನವನ್ನ ಹೊಂದಿರೋ ಶಿರಡಿಗೆ ಪುಣ್ಯಸ್ಥಳ ಅಂತ ಹೇಳಿದ್ರು ಇವನು ಸಾಮಾನ್ಯನಲ್ಲ ಶಿರಡಿಯ ಅದೃಷ್ಟವೇ ಸರಿ ಅಂತ ಕೂಡ ಹೇಳಿದ್ರು ಇದೇ ರೀತಿ ಅಕ್ಕಲಕೋಟೆಯ ಮಹಾರಾಜರ ಶಿಷ್ಯರಾದ ಆನಂದ ಮಠದ ಆನಂದನಾಥ ಎನ್ನುವ ಸಾಧುವು ಕೂಡ ಶಿರಡಿಗೆ ಬಂದಿದ್ರು ಅವರು ಕೂಡ ಸಾಯಿಬಾಬಾ ಅವರನ್ನ ನೋಡಿ ಇದೇ ನೈಜವಾದ ಅಮೂಲ್ಯ ರತ್ನ ಇವರು ಸಾಮಾನ್ಯ ಮನುಷ್ಯರಲ್ಲ ನೀವು ಇದನ್ನ ಮುಂದೆ ಮನಗಾಣುವಿರಿ ಅಂತ ಹೇಳಿ ಏವಲ ಗ್ರಾಮಕ್ಕೆ ಹಿಂದಿರುಗುತ್ತಾರೆ ಈ ನುಡಿಗಳೆಲ್ಲವೂ ಶ್ರೀ ಸಾಯಿಬಾಬಾರವರು ತರುಣರಾಗಿದ್ದಾಗಿನ ಮಾತುಗಳು ಓಂ ಸಾಯಿರಾಮ್